ಯೋಗಿ ವರೇಣ್ಯರು ಪರಮ ಪವಿತ್ರರು, ಪರಮಹಂಸ ಪರಿವ್ರಾಜಕಾಚಾರ್ಯರು, ಹಾಗೆ ಮಹಾವಿದ್ವಾಂಸರು, ದಯಾಳುಗಳು, ಯೋಗಿ ಪುಂಗವರು, ಕವಿ ಪುಂಗವರು ಆದಂಥ ನಮ್ಮ ಎಲ್ಲರಿಗೂ ಕೂಡ ನಮಸ್ಕಾರ್ಯರು ಆದಂಥ ಪರಮ ಪೂಜ್ಯ ಶ್ರೀ ಶ್ರೀ ರಂಗಪ್ರಿಯ ಮಹಾದೇಶಿಕರ ಒಂದು ತ್ರಿನಕ್ಷತ್ರದಂದು ಅವರ ಬಗ್ಗೆ ಒಂದು ನಾಲ್ಕು ಮಾತುಗಳನ್ನು ಆಡಲಿಕ್ಕೆ ನಿಂತಿದ್ದೀನಿ. ಏನು ಹೇಳಲಿ ಅವ್ರ ಬಗ್ಗೆ ಅನ್ನೋದನ್ನ ಯೋಚನೆ ಮಾಡಿದಾಗ ನಮ್ಮ ಕಣ್ಣು ಮುಂದೆ ಬರೋದು ಅವರು ಎಂಥ ದಯಾಮಯರು, ಎಂಥ ಕರುಣಾಳುಗಳು. ದಯೆ ಯಾರ ವಿಷಯದಲ್ಲಿ ಅಂತ ಹೇಳಿದ್ರೆ ಚೇತನಗಳ ವಿಷಯದಲ್ಲಿ, ಜೀವಿಗಳ ವಿಷಯದಲ್ಲಿ, ಎಲ್ಲ ಜೀವಿಗಳು ಕೂಡ ಭಗವಂತನ ದರ್ಶನ ಮಾಡಿಬಿಡ್ಬೇಕು, ಭಗವಂತನ ಸಾಕ್ಷಾತ್ಕಾರ ಮಾಡಿಬಿಡ್ಬೇಕು ಅಂತ ಜೀವಿಗಳಿಗಿಂತ ಅವ್ರಿಗೆ ಆಸೆ. ತಮ್ಮ ಹತ್ರ ಬಂದವ್ರನ್ನೆಲ್ಲ ಎಳೀತಾ ಇದ್ದು ಎಳೆದು ಕೂರಿಸ್ಕೊಂಡು ವಿಷಯವೇ ಇದ್ರ ಬಗ್ಗೆ ಪರಿವೇ ಇದ್ದೇ ಇರೋವ್ರಿಗೆ ನಿನ್ನ ಜೀವನ ಧ್ಯೇಯ ಏನಪ್ಪ ಅನ್ನೋದನ್ನ ಹೇಳ್ಕೊಡ್ತಾ ಇದ್ರು. ಜೀವನದಲ್ಲಿ ಪರಮ ಧ್ಯೇಯ ಒಂದಿದೆಪ್ಪ, ನಮ್ ಒಳಗೇ ಇರೋ ಭಗವಂತನನ್ನ ಸಾಕ್ಷಾತ್ಕಾರ ಮಾಡ್ಕೊಳ್ಳೋದು ಅಂತ ತಿಳುವಳಿಕೆ ಕೊಟ್ಟು ಅಲ್ಲಿಂದ ಪ್ರಾರಂಭ ಮಾಡ್ತಾ ಇದ್ರು. ಅರ್ಧಂಬರದ ತಿಳುವಳಿಕೆ ಇರೋವ್ರಿಗೆ ಚೆನ್ನಾಗಿ ಅದು ರೂಢ ಮೂಲವಾಗುವ ಹಾಗೆ ಒತ್ತಿ ಒತ್ತಿ ಹೇಳಿ ಕೂರಿಸ್ತಾ ಇದ್ರು ಮನಸ್ಸಿನಲ್ಲಿ, ಹೃದಯದಲ್ಲಿ. ಹಾಗೆ ಪರಮ ಭಕ್ತರಾಗಿ ಬಂದವರ ಬಂದಂತಹ ಶಿಷ್ಯರಿಗೆ ಆ ಭಕ್ತಿಯನ್ನು ವೃದ್ಧಿಪಡಿಸಿ ಹಾಗೇ ಎಳ್ಕೊ ಬಂದು ತಮ್ಮ ಗುರುವಿನ ಪಾದದಲ್ಲಿ ಸೇರಿಸಿದಂಥ ಮಹಾಮಹಿಮರಾಗಿದ್ದರು ರಂಗಪ್ರಿಯ ಸ್ವಾಮಿಗಳು. ಇದನ್ನ ಒಂದು ದಿವಸ ಎರಡು ದಿವಸ ಅಂತಲ್ಲ, ಸನ್ಯಾಸ ಸ್ವೀಕಾರ ಆದ್ಮೇಲೆ ಅಂತಲ್ಲ, ಪ್ರಾರಂಭದಿಂದಲೂ ಪ್ರಾಯಶಃ ಯಾವತ್ತು ಅವರು ತಮ್ಮ ಗುರುಗಳ ಒಂದು ಮಹಾಗುರುವಿನ ಒಂದು ಸನ್ನಿಧಿಯಲ್ಲಿ ಸೇರ್ಕೊಂಡ್ರು ಅಂದ್ರಿಂದಲೂ ಕೂಡ ಈ ಕೆಲಸವನ್ನು ಬಿಡದೆ ಮಾಡ್ತಾ ಇದ್ದಾರೆ. ತಮ್ಮ ಒಂದೊಂದು ಮಾತಿನಲ್ಲೂ ಕೂಡ, ಒಂದೊಂದು ನಿಮಿಷದಲ್ಲೂ ಕೂಡ, ಒಂದೊಂದು ಉಸಿರಿನಲ್ಲೂ ಕೂಡ ಭಗವಂತನನ್ನ, ಪರಮಾತ್ಮನ್ನ, ಮಹಾಗುರುವನ್ನ ತುಂಬಿಕೊಂಡವರು ರಂಗಪ್ರಿಯ ಸ್ವಾಮಿಗಳು. ತುಂಬಿಕೊಂಡೇ ತುಂಬ ಹೃದಯದಿಂದ ಜೀವಿಗಳೆಲ್ಲ ಉದ್ಧಾರವಾಗಲಿ ಅಂತ ಹೇಳಿ ಆಶೀರ್ವಾದವನ್ನು ಮಾಡುತ್ತಾ ಪಾಠಪರ್ಭಿರ ಮಾಡ್ತಾ ಇದ್ದರು. ಪಾಠಗಳನ್ನು ಮಾಡುವಾಗ ತಮಗೆಲ್ಲರಿಗೂ ಗೊತ್ತು ನಾನಾ ಸ್ತರದಲ್ಲಿ ಮಾಡ್ತಾ ಇದ್ರು. ವಿದ್ವಾಂಸರು ಬಂದಾಗ ಜಟಿಲವಾದ ವೇದಾಂತ ಪಾಠಗಳನ್ನು ಮಾಡ್ತಾ ಇದ್ರು. ಆ ವೇದಾಂತ ಪಾಠಗಳನ್ನು ಕೂಡ ಸುಲಭವಾಗಿ ಅರ್ಥವಾಗುವ ರೀತಿಯಲ್ಲಿ ಹೇಳ್ತಾ ಇದ್ರು, ಉಪಮಾನಗಳನ್ನು ಕೊಡ್ತಾ ಇದ್ರು, ದೃಷ್ಟಾಂತಗಳನ್ನು ಕೊಡ್ತಾ ಇದ್ರು. ಆ ರೀತಿ ಒಂದು ಪಾಠ. ಇನ್ನು ಭಕ್ತರು ಬಂದಾಗ ರಾಮಾಯಣ, ಮಹಾಭಾರತ, ಭಾಗವತ ಮುಂತಾದ ಕಥೆಗಳ ಮೂಲಕ ಭಕ್ತಿಯೋಗವನ್ನು, ಭಕ್ತಿಯ ವೃದ್ಧಿ ಮಾಡುವಂಥ ಕಥೆಗಳನ್ನು ಹೇಳಿ ಹೇಳಿ ಅವರ ಮನಸ್ಸನ್ನು ತುಂಬುತ್ತಾ ಇದ್ರು ರಂಗಪ್ರಿಯ ಸ್ವಾಮಿಗಳು. ಹಾಗೆ ಪ್ರಶ್ನೆಗಳನ್ನು ಕೇಳಿದಾಗ ಪ್ರಶ್ನೆಗಳು ಕೇಳಿಬಿಟ್ಟಂತೂ ಅವರಿಗೆ ಬಹಳ ಖುಷಿ ಆಗ್ತಿತ್ತು. ಒಂದು ಪ್ರವಚನ ಮುಗಿದ ಮೇಲೆ ಅನೇಕ ಜನ ಅದನ್ನು ನೋಡಿರ್ತೀರ, ಅದನ್ನು ಪ್ರವಚನ ಮುಗಿದ ಮೇಲೆ ಎಷ್ಟೇ ಆಯಾಸವಾಗಿದ್ದರೂ ಕೂಡ ಕಿಂಚಿತ್ತು ಲಕ್ಷ್ಯ ಮಾಡ್ತಿರಲಿಲ್ಲ. ಪ್ರಶ್ನೆಗಳು ಏನಾದರೂ ಇದ್ರೆ ಕೇಳ್ಬೋದಪ್ಪ ಅಂತ ಹೇಳ್ತಿದ್ರು. ಆ ಪ್ರಶ್ನೆಗಳು ಕೇಳಿದ್ರೆ ಉತ್ತರ ಕೊಡಬೇಕು ಅನ್ನೋ ಅವ್ರ ಖುಷಿ ಇರ್ತಾ ಇದ್ದಾರೆ. ಆ ಮುಖ ಇನ್ನೂ ನಮ್ಮ ಕಣ್ಣು ಮುಂದೆ ಇದೆ, ಆಯಾಸ ಕಾಣ್ತಿರಲಿಲ್ಲ. ಎಷ್ಟು ಒಂದು ಅವರಿಗೆ ಪ್ರಶ್ನೆ ಕೇಳಲಿ, ಯಾವ್ದು ಬೇಕಾದ್ರೂ ಕೇಳಲಿ ಅಂತ ಅಂದರೆ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಗೊತ್ತಿದೆ ಅನ್ನೋ ಇದನ್ನು ತೋರಿಸ್ಕೊತಿರಲಿಲ್ಲ. ಅವ್ರು ಹೇಳ್ತಾ ಇದ್ರು ಮಾತ್ರ ಇದು ಈಗಲೂ ಜ್ಞಾಪಕ ಇದೆ ನನಗೆ. ಏನೋ ಪ್ರಶ್ನೆ ಕೇಳಿದ್ರೆ ಪ್ರಶ್ನೆಗಳಿಗೆಲ್ಲ ಉತ್ತರದಾಗಿರೋವಂಥ, ಉತ್ತರದಲ್ಲಿರೋವಂಥ ಭಗವಂತ ಅವನು ಉತ್ತರ ಕೊಡ್ತಾರಪ್ಪ ಅಂತ ಹೇಳ್ತಾ ಇದ್ರು. ತಮ್ಮ ಒಳಗಡೆ ಇರೋ ಮಹಾಗುರುವನ್ನು ನೆನಪಿಸ್ಕೋತಾ ಇದ್ರು, ಅವನು ಉತ್ತರ ಕೊಡ್ತಾರಪ್ಪ ಅಂತ.
ಅವನು ಕೊಡೋ ಕೊಟ್ಟಂಥ ಉತ್ತರ ಉತ್ತರವನ್ನು, ಅವನ ಬುದ್ಧಿಭೂಮಿಕೆ ತುಂಬಿರುವಂಥ ಉತ್ತರವನ್ನು ತಾವು ಜ್ಞಾಪಿಸ್ಕೊಂಡು ಅವನ ಸ್ಮರಣೆಯಲ್ಲಿ ಉತ್ತರವನ್ನು ಕೊಡ್ತಾ ಇದ್ರು. ಒಂದೊಂದ್ಸಲ ಅವರು ಪ್ರಶ್ನೆಯನ್ನು ಕೇಳಿ ಅಂತ ಹೇಳಿದಾಗ ನಮಗೆ ಜ್ಞಾಪಕ ಬರೋದು, ಅವರೇ ಹೇಳಿದಂಥ ಕಥೆಗಳ ಮೂಲಕವೇ ಯಾಜ್ಞವಲ್ಕಿಯರು ಹಾಗೆ ಮಾಡ್ತಾ ಇದ್ದಿರಂತೆ. ಯಾವ ಪ್ರಶ್ನೆ ಬೇಕಾದರೂ ಕೇಳಲಿ ಅಂತ ಹೇಳಿ ಒಂದು ಪಂದ್ಯ ಇಟ್ಟಾಗ ಗೋವುಗಳಲ್ಲಿ ಇಷ್ಟು ಗೋವುಗಳಲ್ಲಿ ಪ್ರತಿ ಸಾರಿ ಗೋವುಗಳು ಓಡ್ಕೊಂಡು ಹೋಗಪ್ಪ ಅಂತ ಹೇಳಿ ಹೇಳ್ತಾ ಇದ್ರು, ಮೊದಲೇ ಅನೌನ್ಸ್ ಮಾಡ್ತಾ ಇದ್ರು ಅಂತ. ಆ ರೀತಿಯಲ್ಲಿ ರಂಗಪ್ರಿಯ ಸ್ವಾಮಿಗಳು ಕೂಡ ಪ್ರಶ್ನೆ ಕೇಳಲಿ ಉತ್ತರ ಕೊಡಬೇಕು ಅಂಥೇಳಿ ಸಂತೋಷವಾಗಿ ನಮ್ಮ ಮನಸ್ಸು ಬುದ್ಧಿ ಹೂಂ ಹೇಳೋ ಮಟ್ಟದಲ್ಲಿ ಅದನ್ನು ಚೆನ್ನಾಗಿ ವಿಷಯವನ್ನು ತೋರಿಸ್ತಾ ಇದ್ರು. ನಮಗೆಲ್ಲ ಗೊತ್ತಿದೆ ಅದು, ಅದನ್ನು ಜ್ಞಾಪಿಸ್ಕೋತೀನಿ. ಹಾಗೆ ಅವರ ಆಶ್ರಮಕ್ಕೆ ಬಂದಾಗ ಒಬ್ಬರು ಇಬ್ಬರು ಬಿಡುಬಿಡಿಯಾಗಿ ಬಂದಾಗ ಕೂಡ ಅಷ್ಟೇ ತುಂಬ ಪ್ರೀತಿಯಿಂದ ಕರೆದು ತೋರಿಸ್ಕೊಂಡು ಅವಕ್ಕೆ ಪ್ರಶ್ನೋತ್ತರಗಳನ್ನು ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಡ್ತಾ ಇದ್ರು, ಒಳ್ಳೆ ಸಮಾಧಾನವಾಗಿ ಮಾತಾಡ್ತಾ ಇದ್ರು, ಹೇಳ್ತಾ ಇದ್ರು. ಬಂದವ್ರಿಗೆ ಅನೇಕ ಜನ ಬಂದಾಗ ಒಬ್ಬೊಬ್ಬರನ್ನ ಏನು ಹೆಸರೇನಪ್ಪ ಅಂತ ಕೇಳ್ತಾ ಇದ್ರು. ಅವ್ರ ಹೆಸರು ಹೇಳಿದ ತಕ್ಷಣ ಅವ್ರ ಹೆಸರನ್ನೇ ಇಟ್ಕೊಂಡು ಅವ್ರ ಹೆಸರು ಸಾಮಾನ್ಯವಾಗಿ ಎಲ್ಲ ಹೆಸರುಗಳೆಲ್ಲ ಹಿಂದಿನ ಕಾಲದಲ್ಲಿ ವಿಶೇಷವಾಗಿ ಇದು ತುಂಬ ರೀಸೆಂಟ್ ವಿಷಯ ಬಿಟ್ಕೊಳ್ಳೋಣ, ಹೆಸರುಗಳೆಲ್ಲೂ ಕೂಡ ಭಗವಂತನ ಒಂದಲ್ಲ ಒಂದು ರೀತಿಯಲ್ಲಿ ಕನೆಕ್ಟ್ ಆಗ್ತಾ ಇತ್ತು. ಆ ಕನೆಕ್ಷನ್ ತೋರಿಸಿ ಅವರ ಹೆಸರು ಮೂಲಕವೇ ಅವ್ರನ್ನ ಭಗವಂತ ಜ್ಞಾಪಕ ಬರೋ ಹಾಗೆ ಸ್ಮರಣೆ ಉಂಟಾಗೋ ಹಾಗೆ ನಯನ ಮಾಡ್ತಾ ಇದ್ದಂಥ ಅದ್ಭುತವಾದ ಕಲೆ ಅವ್ರಲ್ಲಿ ಇದ್ದರೆ ನಾವು ಕಂಡಿದ್ದೀವಿ. ತುಂಬ ಸಂತೋಷವಾಗಿರೋದು ಯಾರೇ ಬರಲಿ, ಸಣ್ಣ ಮಗು ಬಂದರೂ ಕೂಡ ಎಷ್ಟು ಜನ ಮಾತಾಡಿಸಿದ್ರು ಅಂತ ಹೇಳಿದ್ರೆ ಆ ಸಣ್ಣ ಮಗು ಅಂತಾರೆ, ಆ ಮಗುಗೆ ಇವ್ರು ಏನು ಹೇಳ್ತಾರೆ ಅಂತ ನಾವು ಕಾಯ್ತಾರೆ ಅಂತಿದ್ರೆ ಅದು ತೋರಿಸ್ಕೊಂಡು ಕಲ್ ಸಕ್ಕರೆ ಕೊಟ್ಬಿಟ್ಟು ಕಲ್ ಸಕ್ಕರೆ ಚೆನ್ನಾಗಿರ್ತಾರೆ ಮಾತು ಆಸಾದನೆ ಮಾಡ್ತಾ ಕಲ್ ಸಕ್ಕರೆಯಲ್ಲಿ ಉಂಟಾಗುವಂಥ ಒಂದು ನಾಲಿಗೆ ರುಚಿ ಅದು ಉಂಟಾಗುವ ಸಂತೋಷ ಆ ಸಂತೋಷದಿಂದ ಪ್ರಾರಂಭ ಮಾಡಿ ಆನಂದ ಮೀಮಾಂಸ ಪೂರ್ತಿ ಹೇಳ್ಬಿಡೋರು, ಕೊನೆಗೆ ಉಪನಿಷತ್ ಪಾಠ ಆಗ್ಬಿಡೋದು. ಆ ಮಗುಗೆ ಆನಂದ ಮೀಮಾಂಸೆ ಎಷ್ಟು ಸುಲಭವಾಗಿ ತಲೆಯಲ್ಲಿ ತೋರಿಸ್ತಾ ಇದ್ರು, ಕಲ್ ಸಕ್ಕರೆ ಮೂಲಕ ಸಿಹಿಯಾದ ಒಂದು ಮಧುರವಾದ ಒಂದು ಪದಾರ್ಥವನ್ನು ಕೈಗೆ ಕೊಟ್ಟು ಆ ಮಾಧುರ್ಯವನ್ನು ಮನಸ್ಸಿನಲ್ಲಿ ಹೃದಯದಲ್ಲಿ ಬುದ್ಧಿಯಲ್ಲಿ ತುಂಬುತ್ತಾ ಇದ್ದವರು ಅಂತ ಹೇಳಿದ್ರೆ ಅಂತ ಮಹಾಮಹಿಮರು ರಂಗಪ್ರಿಯ ಸ್ವಾಮಿಗಳು. ಹೀಗೆ ನಾನಾ ರೀತಿಯಲ್ಲಿ ಚೇತನಗಳನ್ನು ಭಗವಂತನ ಕಡೆ ಎಳೆದು ಆ ಭಗವಂತನ ಬುಟ್ಟಿಗೆ ಹಾಕ ಆ ಪದ ಬಳಸ್ಬೋದೇ ಇಲ್ಲ ಗೊತ್ತಿಲ್ಲ, ಭಗವಂತನ ಬುಟ್ಟಿಗೆ ಹಾಕ್ಸೋದಕ್ಕೆ ಅವರೊಂದು ಮಹಾದ್ವಾರವಾಗಿದ್ದರು ಅನ್ನೋದನ್ನು ನಾನು ಅತ್ಯಂತ ಕೃತಜ್ಞತೆಯಿಂದ ಸ್ಮರಣೆ ಮಾಡ್ಕೋತೀನಿ. ಇದು ಒಂದು ದೃಷ್ಟಿಯಿಂದ ಆಧ್ಯಾತ್ಮಕ್ಕೆ ಸಂಬಂಧಪಟ್ಟ ವಿಷಯ ಆದರೂ ಅಷ್ಟೇ ಅಲ್ಲ, ಅವರು ತುಂಬ ದಯಾಳುಗಳು. ಎಂಥ ದಯಾಳುಗಳು ಅಂತ ಹೇಳಿದ್ರೆ ಅವ್ರ ಹತ್ರ ಬರ್ತಾ ಇದ್ದಂಥ ಶಿಷ್ಯರು ಕುಟುಂಬಿಗಳು ಇದ್ರೆ ಅವ್ರ ಬಗ್ಗೆ ತುಂಬ ಕರುಣೆ ಇರೋದು, ಆರ್ಥಿಕವಾಗಿ ತುಂಬ ಕಷ್ಟದಲ್ಲಿದ್ದಾಗ ಅವ್ರ ಮನಸ್ಸು ಹಾಗೆ ಕರಗಿ ಹೋಗ್ಬಿಡೋದು, ಆ ಕಷ್ಟವನ್ನು ಪರಿಹಾರ ಮಾಡಬೇಕು ಅಂಥೇಳಿ ಧನ ಸಹಾಯ ಮಾಡೋರು. ಆ ಧನ ಸಹಾಯ ಮಾಡುವಾಗಂತೂ ಅವ್ರ ಕೈ ಬಿಚ್ಚಿದ ಕೈ ಅದು, ನಿಜವಾಗಲೂ ಬಿಚ್ಚಿದ ಕೈ ಇದ್ರೆ ಹೀಗೇನೆ ಅವರಿಗೆ ಅವ್ರು ಇದ್ದಂಥ ಧನ ಒಂದು ಒಂದು ರಾಶಿ ಇಲ್ಲಿದ್ದರೆ ಸುಮ್ಮನೆ ಹೀಗೆ ತೆಗೆದು ಎಣಿಸಿಕೊಡೋದು ಅನ್ನೋದು ಇಲ್ಲವೇ ಇಲ್ಲ ಅವರಲ್ಲಿ, ತೆಗೆದು ಸುಮ್ಮನೆ ಹೀಗೆ ಕೊಡ್ತಾ ಇರೋದಷ್ಟೆ. ಹಾಗೆ ಕಣ್ಣಾರೆ ನೋಡಿದೀವಿ ಅದನ್ನು, ಅಂಥ ದಯಾಳುಗಳು ಆರ್ಥಿಕವಾದ ಒಂದು ಕಷ್ಟದಲ್ಲಿ ಯಾರಾದರೂ ಇದ್ದರೆ ಸಹಿಸ್ತಿರಲಿಲ್ಲ, ಅವರು ಮನಸ್ಸು ಕರಗ ಹೋಗ್ಬಿಡೋದು ಸಹಾಯ ಮಾಡ್ತಿದ್ರು. ತುಂಬ ಜನರಿಗೂ ಒಂದು ಗೊತ್ತಿದೆ. ಹೀಗೆ ನಾನಾ ತರಹದಲ್ಲಿ ಕುಟುಂಬಿಗಳು ಬಂದರೆ ಅವರು ಸನ್ಯಾಸ ಸ್ವೀಕಾರ ಆದ ಮೇಲೂ ಕೂಡ ಸನ್ಯಾಸಿಗಳು ಕುಟುಂಬದ ವಿಷಯ ಮಾತಾಡಬಾರ್ದು ಕೇಳಬಾರ್ದು ಅಂತ ಇರಬಹುದೇನೋ, ಆದರೆ ಅವರು ಹಾಗೆ ಮಾಡ್ತಿರಲಿಲ್ಲ ಗೊತ್ತು, ಆ ಕುಟುಂಬದ ವಿಷಯ ಕೇಳ್ತಾ ಇದ್ರು, ಕೇಳಿ ಸಲಹೆ ಕೊಡ್ತಾ ಇದ್ರು. ಅಂದರೆ ಇದೆಲ್ಲ ಈ ವಿಷಯಗಳೆಲ್ಲ ಕೇಳ್ತಾ ಇದ್ದಾರಲ್ಲ ಅಂಥೇಳಿ ಅವ್ರ ಮನಸ್ಸು ಒಂಥರ ಕರಗೋದು, ಇದು ಒಳ್ಳೇದಾಗ್ಲಿಪ್ಪ ಒಳ್ಳೇದಾಗ್ಲಿಪ್ಪ ಅಂಥೇಳಿ ಒಂದು ಆಶೀರ್ವಾದ ಮಾಡೋದು. ಅವ್ರ ಒಳಗಡೆ ಆಶೀರ್ವಾದ ಮಾಡೋ ವಿಷಯ ನಮ್ಗೆ ಗೊತ್ತಾಗ್ತಿರಲಿಲ್ಲ, ಅವ್ರ ಹೊರಗಡೆ ಸ್ಪಷ್ಟವಾಗಿಯೇ ಆಶೀರ್ವಾದ ಮಾಡ್ತಾ ಇದ್ರು, ಅನುಗ್ರಹ ನೀಡ್ತಾ ಇದ್ರು. ಹಾಗೆ ಇದು ಕುಟುಂಬದ ವಿಷಯದಲ್ಲ ಹೀಗೆಲ್ಲ ಇವರು ಕೇಳ್ತಾ ಇಲ್ಲ ಯೋಚನೆ ಮಾಡ್ತಾ ಇಲ್ಲ ಅವ್ರು ಅನ್ಕೋಬೇಕಾಗಿಲ್ಲ, ಅನ್ಕೊಂಡು ಯಾರು ಕೂಡ ಭ್ರಮೆ ಇರಬೇಕಾಗಿಲ್ಲ ನನಗನ್ಸುತ್ತೆ. ಯಾಕೆಂದ್ರೆ ಅವ್ರು ಪದ್ಮಭದ್ರಿಮ ಇಮಾಂಬಸ ಅಂತ ಹೇಳಿದೆಯಲ್ಲ, ಹಾಗೆ ಆ ತಾವರ ಎಲೆ ಮೇಲೆ ನೀರು ಓಡಾಡ್ತಾ ಇದ್ರು ಕೂಡ ಅಂಟಿಲ್ಲ ಅದಕ್ಕೆ. ಅವರು ವ್ಯವಹಾರದಲ್ಲಿ ವ್ಯವಹಾರಕ್ಕೆ ಸಂಬಂಧಪಟ್ಟಂತ ವಿಷಯವನ್ನು ಕೇಳಿದಾಗ ಮಾತಾಡಿದಾಗ ವ್ಯವಹಾರ ಕಂಟುಕೋತಾ ಇರಲಿಲ್ಲ, ಅವ್ರು ಅಂಟುಕೋತಾ ಇದ್ದಿತ್ತು ತಮ್ಮ ಒಳಗಡೆ ಇದ್ದಂತ ಭಗವಂತನಲ್ಲಿ ಅವನ ಚೆನ್ನಾಗಿ ಅವನು ಭದ್ರವಾಗಿ ಹಿಡ್ಕೊಂಡ್ಬಿಟ್ಟು ಈ ವ್ಯವಹಾರಗಳು ಮಾಡ್ತಾ ಇದ್ರು. ಮಹಾಗುರುಗಳು ಹೇಳ್ತಾ ಇದ್ದಂತೆ ಒಂದು ಕೈಯಲ್ಲಿ ಭಗವಂತನ ಗಟ್ಟಿಯಾಗಿ ಹಿಡ್ಕೊಂಡು ಇನ್ನೊಂದು ಕೈಯಲ್ಲಿ ವ್ಯವಹಾರವನ್ನು ಮಾಡ್ಬೇಕಪ್ಪ ಅಂತ, ಈ ವ್ಯವಹಾರ ಮುಗಿದ ಮೇಲೆ ಮತ್ತೆ ಪೂರ್ತಿ ಅದನ್ನೂ ಇದ್ರ ಜೊತೆ ಸೇರಿಸ್ಕೊಂಡು ಭಗವಂತನ ಆರಾಧನೆ ಉಪಯೋಗಿಸ್ಕೊಳಿಪ್ಪ ಅಂತ ಹೇಳ್ತಾ ಇದ್ದಂಥ ಮಾತನ್ನ ಜ್ಞಾಪಿಸ್ಕೊಳ್ತಾ
ಅವರು ಆ ಕೆಲಸವನ್ನು ಮಾಡ್ತಾ ಇದ್ರು ಅಂತ ಅನ್ಸುತ್ತೆ. ನಮಗೆ ತೋರಬಹುದು ವ್ಯವಹಾರಕ್ಕೆ ಕ್ಷೇತ್ರದಲ್ಲಿ ಮಾತಾಡ್ತಾರೆ ಅಂತ, ಅವರು ವ್ಯವಹಾರಕ್ಕೆ ಮಾತಾಡ್ತಾ ಇದ್ರು ಕೂಡ ಭಗವಂತನ ಗಟ್ಟಿ ಹಿಡ್ಕೊಂಡೇ ಮಾತಾಡ್ತಾ ಇದ್ರು ಅನ್ನೋದು ನಮಗೆ ಅರಿವನ್ನ ಉಂಟು ಮಾಡ್ತಾ ಇದ್ರು ಅವರೇನೆ ಅನ್ನೋದು ಜ್ಞಾಪಿಸ್ಕೊತಿದ್ರು. ಹೀಗೆ ಅನೇಕ ವಿಷಯಗಳಲ್ಲಿ ಅವ್ರನ್ನ ನಮಸ್ಕಾರ ಮಾಡಕ್ ಹೋದಾಗ ನಮಸ್ಕಾರವನ್ನ ಸ್ವೀಕಾರ ಮಾಡ್ತಾ ಇದ್ದಂತ ರೀತಿ ತಮಗೆಲ್ಲ ಗೊತ್ತಿದೆ. ನಮಸ್ಕಾರ ಮಾಡೋದು ಎಲ್ಲರಿಗೂ ಗೊತ್ತಿದೆ. ಹೇಳ್ತಾ ಇದ್ದಿದ್ದು ನಮಸ್ಕಾರ ಭಗವಂತನಿಗೆ ಇರಲಿಪ್ಪ, ಭಗವಂತನಿಗೆ ಇರಲಿಪ್ಪ, ಭಗವಂತನ ನಮಸ್ಕಾರ ಅಂತೇಳಿ ತಮ್ಮ ಒಳಗಡೆ ಇದ್ದಂತಹ ಭಗವಂತನ ಸ್ಮರಣೆ ಮಾಡ್ಕೊತಾ ಅಲ್ಲಿಗೆ ಅದನ್ನ ನಿವೇದನೆ ಮಾಡ್ತಾ ಇದ್ರು. ಗುಹಾಶಯಾಯೈವ ನ ತುಂಬೆ ದೇಹ ಮಾನಿನೇ ಅನ್ನೋದನ್ನ ಜ್ಞಾಪಿಸ್ಕೋತಾ ಇದ್ರು. ನಮಸ್ಕಾರ ಯಾರಿಗೆಪ್ಪ ಅಂತ ಹೇಳಿದ್ರೆ ಗುಹೆಯ ಒಳಗಡೆ ಇರೋ ಅಂತ ಆ ಭಗವಂತನಿಗೆ ಅಂಥೇಳಿ ಆ ಭಗವಂತನ ಸದಾ ಕಾಲದಲ್ಲೂ ನೋಡ್ತಾ ಇದ್ದು ನಮಸ್ಕಾರ ಮಾಡುವಾಗಲೂ ಕೂಡ ನಮಸ್ಕಾರವನ್ನ ಒಳಗಡೆ ತನ್ನ ಒಳಗಡೆ ಯಾವ ಮಹಾಗುರುವನ್ನು ನೋಡ್ತಾ ಇದ್ರು ಭಗವಂತ ನೋಡ್ತಾ ಇದ್ರು ಆ ಭಗವಂತನ ಹಾಗೇ ನಿವೇದನೆ ಮಾಡ್ತಾ ಇದ್ರು, ನಿವೇದನೆ ಮಾಡ್ತಾ ಇದ್ದಾರೆ ಅಂತ ಅರಿವು ಉಂಟಾಗುವ ಹಾಗೆ ನಮಗೂ ಅದು ಭಾಸವಾಗ್ತಾ ಇತ್ತು. ಅವಾಗ ನಮಗೊಂಥರ ನೆಮ್ಮದಿ, ನಮ್ಮ ನಮಸ್ಕಾರ ಭಗವಂತನ ತಲುಪ್ತಾ ಇದೆಯಪ್ಪ ಅಂತ. ಅಂಥವ್ರು ತನಗೆ ತಲುಪ್ಸಕ್ಕೆ ಸಾಧ್ಯ, ಭಗವಂತ ನಮಸ್ಕಾರ ಮಾಡ್ಬೇಕು ನಾವು ಹೇಳ್ಬೋದು, ಆದರೆ ತಲುಪುದು ತಲುಪಿಸ್ತಾ ಇದ್ದಾರೆ ಒಬ್ಬರು ಎದುರುಗಡೆ ಕೂತ್ಕೊಂಡು ಅಂತ ಹೇಳಿದಾಗ, ತಲುಪಿಸೋದನ್ನ ನಾವು ಕೇಳಿದಾಗ ಹಬ್ಬ ನಮ್ಮನ್ನು ನಮಸ್ಕಾರ ತಲುಪಿತು ಅಂಥೇಳಿ ಅಂತ ತುಂಬ ತೃಪ್ತಿ ಉಂಟಾಗುತ್ತೆ ನಮಗೆ. ಅಂತ ತೃಪ್ತಿಯನ್ನು ಉಂಟು ಮಾಡ್ತಾ ಇದ್ರು ರಂಗಪ್ರಿಯ ಸ್ವಾಮಿಗಳು. ವಾಪಸ್ಕೋದ ಅವರು ಯಾವ ಮಹಾಗುರುವನ್ನ ಸದಾ ನಮಸ್ಕರಿಸ್ತಾ ಇದ್ರು, ಯಾವ ಮಹಾಗುರುವನ್ನ ಸದಾ ಕಾಲದಲ್ಲೂ ಸ್ಮರಣೆ ಮಾಡ್ಕೋತಾ ಇದ್ರು, ಉಸಿರು ಉಸಿರು ತುಂಬಿಕೊತಾ ಇದ್ರು ಅಂತ ಮಹಾಗುರುವಿಗೂ ಮತ್ತು ರಂಗಪ್ರಿಯ ಸ್ವಾಮಿಗಳಿಗೂ ಕೂಡ ಎಲ್ಲರೂ ಸೇರಿ ಇಂಥ ಒಂದು ಪವಿತ್ರವಾದ ದಿನದಲ್ಲಿ ನಮಸ್ಕಾರ ಮಾಡೋಣ. ಅವರ ಸ್ಮರಣ ಮಾತ್ರ ಸಂತುಷ್ಟಾಯ ನಮಃ ಅಂಥೇಳಿ ಅವರ ಗುರುವಿನ ಬಗ್ಗೆ ಹೇಳ್ತಾ ಇದ್ರು. ಆ ಸ್ಮರಣೆಯನ್ನ ಸದಾ ಕಾಲದಲ್ಲೂ ಕೂಡ ಮಾಡ್ತಾ ಇದ್ದಂತ ರಂಗಪ್ರಿಯ ಸ್ವಾಮಿಗಳು. ಅವರನ್ನು ಸ್ಮರಣೆ ಮಾಡಿಕೊಂಡ್ರೆ ಖಂಡಿತವಾಗಿಯೂ ನಮ್ಮ ಪಾಪವೆಲ್ಲ ನಾಶವಾಗ್ಬಿಡುತ್ತೆ, ಪಾವಿತ್ರ್ಯ ಉಂಟಾಗತ್ತೆ ಅನ್ನೋ ಒಂದು ದೃಢವಾದ ಒಂದು ಮನಸ್ಸಿನಿಂದ ಎಲ್ಲರೂ ಸೇರಿ ಅವರ ಪಾದಾರಿಗೆ ನಮಸ್ಕರಿಸ್ತಾ ಈ ವಾಕ್ ಪುಷ್ಪಗಳನ್ನು ಭಗವಂತನ ಪಾದಗಳಿಗೆ ಸಮರ್ಪಣೆ ಮಾಡ್ತೇವೆ. ರಾಮಸ್ವಾಮಿಗಳು ಬಹಳ ಚೆನ್ನಾಗಿ ಪ್ರವಚನ ಮಾಡಿದ್ರು. ನಾನು ಉಪನ್ಯಾಸ ಮಾಡಲ್ಲ ಅಂದ್ರೂ ಒಂದು ಮಾತು ಹೇಳ್ತೀನಿ. ಅವರು ಹೇಳಿದ್ದು ಅಕ್ಷರಶಃ ನನಗೂ ಅವ್ರ ಜೊತೆಲೇ ಇದ್ದಂಗೆ ಅನ್ನಿಸ್ತಾ ಇತ್ತು. ಇವಾಗ ಅವರು ಸನ್ಯಾಸ ತಗೊಂಡು ತಕ್ಷಣವೇ ಕಾಂಚೀಪುರಕ್ಕೆ ಬಂದರು. ಅವ್ರ ಜೊತೆಗೆ ನಾವು ಹೋಗಿದ್ದೆ ಅವಾಗ ಅಲ್ಲಿದ್ದ ವಿದ್ವಾಂಸರುಗಳೆಲ್ಲ ಕಾಂಚೀಪುರದ ವಿದ್ವಾಂಸರು ಅಂತ ಗೊತ್ತಲ್ಲ, ಬಹಳ ಅದ್ಭುತವಾದ ವಿದ್ವಾಂಸರು, ಚತುಶಾಸ್ತ್ರ ಪಂಡಿತರು, ವೇದ ವೇದಾಂತದೆಲ್ಲ ತತ್ಪರರು. ಈ ಊರಿಗೆ ಅವರೆಲ್ಲ ಸೇರಿ ಒಂದು ದೊಡ್ಡ ಉತ್ಸವನ ಇಟ್ಕೊಂಡಿದ್ರು. ದೇವರ ಪೆರುಮಾಳ ಕೋಯಿಲೆ ಅಲ್ಲಿಂದ ಮರ್ಯಾದೆ ಪೂರ್ತಿ ಪೆರುಮಾಳ ಕೋಯಿಲಿಂದ ಮರ್ಯಾದೆ, ಪೆರುಮಾಳ ಕೋಯಿಲಿಂದ ಕಾಂಚಿ ವರದರಾಜ ಸ್ವಾಮಿ ಅಂತ ಸಂಪ್ರದಾಯದಲ್ಲಿ ಅಲ್ಲಿಂದ ಮರ್ಯಾದೆ ಎಲ್ಲ ಪೂರ್ಣ ಕುಂಭ ಎಲ್ಲ ಬಂದು ಸ್ವಾಮಿಗಳ ಮುಂದೆ ಹಿಂದೆಗಡೆ ಎಲ್ಲ ಎಷ್ಟು ವೇದ ಗೋಷ್ಠಿ ಇದ್ರು ಅಂದ್ರೆ ಇಮ್ಯಾಜಿನೇ ಮಾಡೋಕ್ಕಾಗಲ್ಲ, ಅಷ್ಟು ಜನ ಇದ್ರು. ಆಮೇಲೆ ಒಳಗಡೆ ಅಲ್ಲಿಂದ ಹೋಗಿ ಕರ್ಕೊಂಡೋಗಿ ಒಂದು ಜಾಗದಲ್ಲಿ ಕೂಡಿಸಿ ಅವ್ರ ಹತ್ರ ಪ್ರವಚನ ಮಾಡಿ ಆಯ್ತಾ ಅವ್ರ ಬಗ್ಗೆ ಮಾತಾಡಿ ಅವ್ರಿಗೆ ತುಂಬಾ ಒಂಥರ ಪಾಪ ಭಕ್ತಿ ಶ್ರದ್ಧೆಯಿಂದ ಇವರೆಲ್ಲ ಅನ್ಪಿಸಿದ್ರು. ಅದಾದ್ಮೇಲೆ ಸ್ವಾಮಿಗಳು ಲಾಸ್ಟ್ ಅಲ್ಲಿ ನಾವು ಇಳಿದಿ ಜಾಗಕ್ಕೆ ಬಂದ್ಮೇಲೆ ಅವ್ರ ಅತ್ತೆ ಅವ್ರ ಫಲಹಾರ ಎಲ್ಲ ಆದ್ಮೇಲೆ ಒಂದು ಮಾತು ಹೇಳಿದೆ, ಸ್ವಾಮಿಗಳೇ ಉಂಗಳಿಗೆ ಇನ್ನಕ್ಕೆ ಸನ್ಮಾನ ಪಂಡಿರುತ್ತೆ, ಅವ ಒಂಬಾನನಾ ಇರ್ತದೆ ಸ್ವಾಮಿಗಳೇ ಪಾಕಕ್ಕೆ ಎಂಟು ಗಂಟುಪೂರ ಅದು ಅಂತ ಹೇಳಿದೆ. ಅವಾಗ ಅವ್ರು ಹೇಳಿದ ಮಾತು ಹೇಳ್ತೀನಿ, ಆಮಪ್ಪ ರೊಂಬಾನನ್ನ ನಡೀತದೆ ಗುರು ಭಗವಾನಕ್ಕೆ ಎಲ್ಲಾಮೇ ಪಡ್ಕೊಂಡಿರ್ದ ನಾನು ಪಾಕೊಂಡಿರ್ದೆ ಪಾ ಅಂತ ಹೇಳಿ ಹಾಗೆ ತ್ರಿಕರಣವಾಗಿ ಪಾಪ ಅವರು ಹಾಗಿದ್ದು ನಮ್ಗೆಲ್ಲರೂ ನಾವು ನೋಡಿದ್ದು ಕಣ್ಣಿಂದ ನೋಡಿದ್ರು ಯಾವುದೋ ಇವಾಗ ದೇಶಕರ ಭಾಷೆ ಅವ್ರ ಬಗ್ಗೆ ಹೀಗಿದ್ರಂತೆ ಅಂತ ಕೇಳೋದು, ಇವ್ರ ಬಗ್ಗೆ ನಾವೇ ಸಾಕ್ಷಾತ್ತಾಗಿ ನೋಡಿರೋದು. ಆಮೇಲೆ ಅವ್ರು ಹೇಳಿದ್ರಲ್ಲ ಅವ್ರ ಪಾಂಡಿತ್ಯ ಅಷ್ಟೊಂದಿತ್ತು.